ನಮಸ್ಕಾರ, ನಾನು ನಿಮ್ಮ ಮಲ್ಲಿಕಾರ್ಜುನ ನಾಯ್ಕ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ನಮಸ್ಕಾರ, ಸಿಬಿಎಸ್ ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಗಂಗಾವತಿ ತಾಲೂಕು ಲೇನ್ಸ್ ಕ್ಲಬ್ಗೆ ನೂತನ ಅಧ್ಯಕ್ಷರಾಗಿ ಶ್ರೀರಾಮನಗರದ ಕೆ ಸುಬ್ರಹ್ಮಣ್ಯೇಶ್ವರ ರಾವ್ ಮತ್ತು ಕಾರ್ಯದರ್ಶಿಯಾಗಿ ರಾಘವೇಂದ್ರ ಸಿರಿಗೇರಿ. ಲೇನ್ಸ್ ಕ್ಲಬ್ ಸಭಾಂಗಣದಲ್ಲಿ ನಡೆದ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷರಾದ ಕೆ ಸುಬ್ರಹ್ಮಣ್ಯೇಶ್ವರ ರಾವ್, ಮುಂದಿನ ದಿನಗಳಲ್ಲಿ ಲೇನ್ಸ್ ಕ್ಲಬ್ ಕಾರ್ಯಕ್ರಮಗಳು ಅತ್ಯುತ್ತಮವಾಗಿ ನಡೆಯಲು ಹಿರಿಯರಾದ ನಿಮ್ಮೆಲ್ಲರ ಸಲಹೆ ಸಹಕಾರ ಬಹಳ ಮುಖ್ಯವಾಗಿದ್ದು ಎಂದು ನಂಬಿದ್ದೇನೆ ಎಂದು ನಮ್ಮ ಸಿಬಿಎಸ್ ನ್ಯೂಸ್ ಚಾನೆಲ್ಯೊಂದಿಗೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಲೇನ್ಸ್ ಕ್ಲಬ್ ಮಾಜಿ ಅಧ್ಯಕ್ಷರು ಡಾ ಅಂಬರೀಷ್ ಪಾಟೀಲ್, ರವಿ, ಚೈತನ್ಯ ರೆಡ್ಡಿ, ಶ್ರೀನಿವಾಸ ಗವಿಸಿದ್ದಪ್ಪ, ಮಾಧವ ಶೆಟ್ಟಿ, ರಾಮರಾಜ್, ಡಾ ಚಂದ್ರಪ್ಪ, ಡಾ ಸೋಮರಾಜ್ ಹಾಗೂ ಇನ್ನಿತರರು ಇದ್ದರು. ಲೇಕುಂಟೇ
ತುಟಿಮೋ ಈ ಭರತ ಭೂಮಿಲೋನೆ ಬಸಿ ಬೊಗ್ಗೈ ಪೋ ತುಟಿಮೋ ఏమిస్తే తీరునయ్యా నీ రుణము మేము ఏం చేస్తే తీరునయ్యా నీ రుణము మీ బొమ్మ వెడితే తీరున మీకు దండలేస్తే తీరున మీ జెండానెగరేస్తే తీరున మీరు రాసిన రాజ్యాంగం అనుసరించి ఆ పార్లమెంటు నుండి పంచాయతీ ఆఫీసు దాకా కుర్చీల కూసుంటే తీరునా. Thank you.
ಸಂಕಟದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿತ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿತ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನ ಗಣಸಾಲಿನಲ್ಲಿ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನ ಗಣಸಾಲಿನಲ್ಲಿ ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಸತ್ವಿಕಾಸಶೀಲ ನುಡಿಯ ಲೋಕಾವೃತ ಸೀಮೆಯೇ ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸತ್ವಿಕಾಸಶೀಲ ನುಡಿಯ ಲೋಕಾವೃತ ಸೀಮೆಯೇ ಈ ವತ್ಸರ ನಿರ್ಮತ್ಸರ ಮನದುದಾರ ಮಹಿಮೆಯೇ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿತ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ 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 ಕನ್ನಂಬಾಡಿಯ ಕಟ್ಟಿಸಿದ ಚಪ್ಪಾಳೆ ಕನ್ನಡ ಹಿಂದಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ ದೇಶವ ಕಾಯುವ ಯೋಧರಿಗೆ ನನ್ನೆದೆಯಾಳದ ಚಪ್ಪಾಳೆ ಅನ್ನವ ನೀಡುತ್ತ ಸಲಹಿರುವ ಹೇಗಿನ ಯೋಗಿಗೆ ಚಪ್ಪಾಳೆ 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 ಅನ್ನನಿಗೆ ನಮ್ಮಯ್ಯ
ಶಿಲೆಯನ್ನು ಹರಿಸಿರುವ ನಾಯಕರೇ ಇದ ಚಪ್ಪಾಳೆ ಕೈಯ ಶೌರ್ಯವ ಮೆರೆದಿರುವ ವೀರ ವನಿತೆಯನೆ ಚಪ್ಪಾಳೆ ಚಪ್ಪಾಳೆ ಅಭಿಮಾನದ ಚಪ್ಪಾಳೆ ನಾಡಿಗೆ ಅಣ್ಣನೆ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ 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 ಶಾಂತಿ ವಾತಾವರಣ ನೋಡಿದಾಗ ನಮ್ಗೊಂಥರ ಅನ್ಸುತ್ತೆ, ನಾವು ಬೆಂಗಳೂರಲ್ಲಿ ಯಾವಾಗ ನೋಡು ಓಡ್ತಾ ಇರ್ತೀವಲ್ಲ, ನಮ್ಗೆ ಈ ತರ ವಾತಾವರಣ ಬೇಕಾಗತ್ತೆ ಅನ್ಸುತ್ತೆ. ಯಾಕಂದ್ರೆ ಇಲ್ಲಿರೋರಿಗೆ ಅಲ್ಲಿ ದೂರದ ಬೆಟ್ಟ ನುಣ್ಣಗಿದ್ದಂಗೆ ಯಾವತ್ತೂ, ಇಲ್ಲಿರೋರಿಗೆ ಇಲ್ಲಿ ಚೆನ್ನಾಗಿರುತ್ತೆ, ಅಲ್ಲಿರೋರಿಗೆ ಇಲ್ಲಿ ಚೆನ್ನಾಗಿರುತ್ತೆ. ನನಗೆ ಯಾಕೋ ಇದು ತುಂಬಾ ಇಷ್ಟ ಆಯ್ತು. ಆಮೇಲೆ ದ ಕೈಂಡ್ ಆಫ್ ಸರ್ವಿಸ್ ದಟ್ ಯು ಆರ್ ಡೂಯಿಂಗ್, ಅನ್ಇಮ್ಯಾಜಿನಬಲ್ ಸರ್ವಿಸ್ ಲೈನ್ಸ್ ಆರ್ ಡೂಯಿಂಗ್. ಡಾಕ್ಟರ್ ಚಂದ್ರಶೇಖರ ಶೆಟ್ಟಿ ಅಂತ ಡಾಕ್ಟರ್ ಮಾಧವ್ ಶೆಟ್ಟಿ ಅವರಿಗೆ ಗೊತ್ತು, ಇವಾಸ್ ಟೆಕ್ನಿಕಲ್ ಅಡ್ವೈಸರ್ ಸೈಟ್ ಫಸ್ಟ್ ಲಯನ್ಸ್ ಇಂಟರ್ನ್ಯಾಷನಲ್. ಅವರು ನನಗೆ ಹೇಳಿದ್ರು, ನನಗೆ ಬಹಳ ಸ್ನೇಹಿತರು, ಅವರು ವೈಸ್ ಚಾನ್ಸಲರ್ ಆಗಿದ್ರು, ರಾಜೀವ್ ಗಾಂಧಿ ಯೂನಿವರ್ಸಿಟಿ ವೈಸ್ ಚಾನ್ಸಲರ್, ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಶನ್ ಆಲ್ಸೋ, ಅಂಡ್ ಇವಾಸ್ ಸೂಪರಿಂಟೆಂಡೆಂಟ್ ಆಫ್ ಮಿಂಟೋ ಐ ಹಾಸ್ಪಿಟಲ್. ಅವರು ನಮ್ಮ ಲಯನ್ಸ್ 1 ಮಿಲಿಯನ್ ಕ್ಯಾಟ್ರಾಕ್ಟ್ ಆಪರೇಷನ್ಸ್ ಫ್ರೀ ಮಾಡಿದ್ದಾರೆ. 1 ಮಿಲಿಯನ್ ಲಯನ್ಸ್ ಅಂದ್ರೆ ನೇತ್ರ ಚಿಕಿತ್ಸೆ, ಲಯನ್ಸ್ ವೇರ್ ಸಿನಾನಿಮಸ್ ವಿತ್ ಐ ಕೇರ್, ಅಂಡ್ ದ ಮನಿ ಸ್ಪೆಂಡ್ ಇಸ್ ಮೋರ್ ದನ್ 100 crores. ಲಯನ್ಸ್ ಹ್ಯಾವ್ ಸ್ಪೆಂಡ್ ಮೋರ್ ದನ್ 100 crores ಫಾರ್ ಐ ಕೇರ್. ಸೈಟ್ ಫಸ್ಟ್ ಗ್ರಾಂಟ್ಸ್, ನಿಮಗೆ ಸೈಟ್ ಫಸ್ಟ್ ಗ್ರಾಂಟ್ ಬಂದಿದೆಯಾ ಸೆಟಪ್ ಮಾಡಿದಾಗ? ಸೊ ಅದು ಮಾಡೋದ್ರಿಂದ ಲಯನ್ಸ್ ಅಂತ ಫೆನಾಮಿನಲ್ ಜಾಬ್ ಇನ್ ಐ ಕೇರ್. ದೇರ್ ಆರ್ ಅರುಣಾಭಯ ಓಸ್ವಾಮಿ ಅಂತ ಪಾಸ್ ಇಂಟರ್ನ್ಯಾಷನಲ್ ಡೈರೆಕ್ಟರ್, ನವೀನ್ ಜಿಂದಲ್ ಅವರ ಮದುವೆಯಿಂದ ಆಕೆ, ಶಿ ಹ್ಯಾಸ್ ಗಿವನ್ ಲಾಟ್ ಆಫ್ ಮನಿ ಟು ಸೆಟ್ ಅಪ್ ಫೋನ್ ತಿಳಿಸ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಇಲ್ಲಿವರೆಗೂ ಎಲ್ಲ ಅಧ್ಯಕ್ಷರು ಮತ್ತು ನಮ್ಮ ಟೀಮ್ ಕೂಡ ಈ ಕ್ಲಬ್ಗೆ ಸೇವೆ ಮಾಡುತ್ತೇವೆ. ಈ ಸಭಾಂಗಣದಲ್ಲಿ ಪ್ರಮಾಣ ಮಾಡಿ ನಿಮ್ಮೆಲ್ಲರ ಸಹಕಾರವನ್ನು ಕೋರುತ್ತೇನೆ. ಉದಾಹರಣೆಗೆ ಒಂದು ಹಂತಕ್ಕೆ ಬಂದಂತಹ ಲಯನ್ಸ್ ಕ್ಲಬ್ ಐ ಹಾಸ್ಪಿಟಲ್ಗೆ ಮನೆ ಮನೆಗೂ ಅಡ್ಡಾಡಿ ದೇಣಿಗೆಯನ್ನು ಸಂಗ್ರಹಿಸುವುದು, ಕಣ್ಣಿನ ಆಪರೇಷನ್ ಮಾಡಿಸುವುದು, ಕನ್ನಡಿಗನಗಳನ್ನು ವಿತರಣೆ ಮಾಡುವುದು, ಕ್ಯಾನ್ಸರ್ ಪೇಷಂಟ್ಗಳನ್ನು ಗುರುತಿಸುವುದು ಮತ್ತು ಎನ್ವಿರಾನ್ಮೆಂಟನ್ನು ಬಲಪಡಿಸುವುದು, ಸಮಾಜದಲ್ಲಿ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡುವುದನ್ನು ಗುರುತಿಸಿ ಅವರನ್ನು ಸನ್ಮಾನಿಸುವುದು, ಇಂಥ ಎಲ್ಲ ಒಳ್ಳೆಯ ಕಾರ್ಯಕ್ರಮಗಳನ್ನು ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ ಈ ಟೀಮ್ ಮಾಡಿ ತೋರಿಸಿ ನಮ್ಮ ಕ್ಲಬ್ಗೆ ಒಳ್ಳೆಯ ಹೆಸರನ್ನು ತಂದು ಕೊಡುತ್ತೇವೆ ಅಂತ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಮುಂದೆ ಮಾತು ಕೊಡುತ್ತಿದ್ದೇನೆ. ಇಂಥ ಅವಕಾಶವನ್ನು ನೀಡಿದ ತಮ್ಮೆಲ್ಲರಿಗೂ ಕೂಡ ಅನಂತ ಅನಂತ ಕೋಟಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಭಾಷಣೆಯನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕನ್ನಡ ಮಾತೆ, ಜೈ ಲಯನ್ಸ್. ಥ್ಯಾಂಕ್ ಯು. The activity what we have done, one more time, is a great activity. I request all who has come here have to plant a single tree from today, so that we have seen the hotness in the summer. Gangavati has seen almost 47 degrees. So this is not what we want. So this year, who has come as a President Secretary,
he has to make sure that we have to do more plantations. The same way we continue with other activities like regulation. We have also done activities with diabetic camp. We have also done lot of activities. Our best signature activity was I camp. Almost we thought around 1,000 patients may come, but it was like 2,500 patients have appeared to this place. They have taken free services. We could have done like 423 cath lab operations entirely free in 3 days. That is a great achievement what we have done, and it is fully free. If I go on telling a lot of things we have done, so I just cannot spend a lot of time here telling those things. What it's already you all have witnessed what we have done. I'd like to give the report and what is the amount we have collected and how many members are there. So I just want to say that we have 124 land members. The total amount what we have collected for the number of service oriented members. Today we are giving service, almost all the members are giving service in the field of education, medical and so on. Today we are inducting 5 more members to our Lions Club Gangavati. I call our ಈ ಲೈನ್ ಮೆಂಬರ್ ಅನ್ನೋದು ನನಗೆ ಭಾಳ ಹೆಮ್ಮೆ ಅನಿಸ್ತಾ ಇದೆ. ಲೈನ್ ಮೆಂಬರ್ ಆಗೋದಕ್ಕೆ ಇವತ್ತು ನನಗೆ ಪ್ರೆಸಿಡೆಂಟ್ ಶಿಪ್ ಕೊಟ್ಟಿದ್ದಾರೆ. ಇವರೆಲ್ಲರಿಗೂ ಕೂಡ ಲೈನ್ ಮೆಂಬರ್ ಎಲ್ಲರಿಗೂ ಕೂಡ ನಮ್ಮ ಸೀನಿಯರ್ಸ್ಗಾಗಲಿ ಎಲ್ಲರಿಗೂ ಕೂಡ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನಾನು ಭಾಳಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ನಮ್ಮ ಟೀಮ್ನ ಪರವಾಗಿ ನಾನು ಮಾತು ಕೊಡ್ತಾ ಇದ್ದೇನೆ ಮತ್ತು ಎಲ್ಲರ ಸಹಕಾರವನ್ನು ಕೋರುತ್ತೇನೆ. ಈ ಮುಂದಿನ ದಿನಗಳಲ್ಲಿ ಈ ಕ್ಯಾನ್ಸರ್ ಇತ್ತೀಚೆಗೆ ಕ್ಯಾನ್ಸರ್ದು ಭಾಳಷ್ಟು ಬೇಜಾರು ಆಗ್ತಾ ಇದೆ ಎಲ್ಲರಿಗೂ. ಪ್ಲಸ್ ಆ ಕ್ಯಾನ್ಸರ್ ಪೇಷೆಂಟ್ಗಳನ್ನು ಗುರುತಿಸಿ ಈ ಲೇಡೀಸ್ಗೆ ಮೆಮೋಗ್ರಾಮ್ ಟೆಸ್ಟ್ಗಳನ್ನು ಮಾಡಿಸ್ಬೇಕಂತ ನಮ್ಮ ವೈದೇಹಿ ಅವರು ನಮಗೆ ಮಾತು ಕೊಟ್ಟಿದ್ದಾರೆ. ವೈದೇಹಿ ಹಾಸ್ಪಿಟಲ್ ಅವರು ನಮ್ಮ ಗಾರ್ಪಾಟ್ ರಾಮಕೃಷ್ಣ ಅವರು ಕೂಡ ಅವರಿಗೆ ನಮಗೆ ಭಾಳಷ್ಟು ಸಹಕಾರವನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ. ಇನ್ನು ಮುಂದೆ ಕೂಡ ನಾವು ಈ ಐ ಹಾಸ್ಪಿಟ್ಲಿಗೆ ದೇಣಿಗೆಯನ್ನು ಮನೆ ಮನೆಗೆ ಅಡ್ಡಾಡಿ ದೇಣಿಗೆಯನ್ನು ಕೋರುತ್ತೇವೆ ಎಲ್ಲರನ್ನು. ಅದೇ ರೀತಿ ಮತ್ತು ನಮ್ಮ ಬಿ ಪಿ ಹೆಚ್ಚಿನ ಶುಗರ್ ಕಾಯಿಲೆ ಇದ್ದರಿಂದ ಅವು ಕೂಡ ನಾವು ಶುಗರ್ ಕಾಯಿಲೆಯನ್ನು ಗುರುತಿಸಿ ಅವರಿಗೆ ಒಳ್ಳೆಯ ಸಲಹೆಗಳನ್ನು ಕೊಡುವಂಥ ಡಾಕ್ಟರ್ಸ್ಗಳನ್ನು ನಾವು ತಂದು ಅವರೊಂದು ಎಲ್ಲ ಅವರಿಗೆ ಸಹಕಾರವನ್ನು ನೀಡುತ್ತೇವೆ ಅಂತ ಹೇಳ್ತೇನೆ. ಇನ್ನೂ ಭಾಳಷ್ಟು ಕಾರ್ಯಕ್ರಮಗಳು ಮಾಡಬೇಕಂತ ಇದೆ. ಎನ್ವಿರಾನ್ಮೆಂಟ್ ಬಗ್ಗೆ ಭಾಳ ಚಿಂತನೆ ಇದೆ. ಆ ಎನ್ವಿರಾನ್ಮೆಂಟ್ ಬಗ್ಗೆ ನಾವು ಎಲ್ಲ ಗಿಡಗಳನ್ನು ಎಲ್ಲ ಊರಲ್ಲಿ ನಾವು ನಾಟಿ ಒಂದು ಒಳ್ಳೆಯ ಎನ್ವಿರಾನ್ಮೆಂಟ್ ತರಬೇಕಂತ ಒಂದು ಆಸೆ ಇದೆ ನನಗೆ. ಇದು ಮಾಡ್ತೀನಿ. ಮತ್ತು ಮಕ್ಕಳ ಪೋಷಣೆಗಾಗಿ ಅವರ ಸಂರಕ್ಷಣೆಗಾಗಿ ಹೇಗೆ ಮಕ್ಕಳನ್ನ ಸಾಕಬೇಕು ಅನ್ನೋದು ಅದು ಕೂಡ ನಾನು ಬೆಂಗಳೂರಿನಿಂದ ಡಾಕ್ಟ್ರನ್ನು ಕರೆಸಿ ಈ ಮಕ್ಕಳಿಗೆ ಹೆಂಗೆ ಇಲ್ಲಿ ನಮ್ಮ ವಿಲೇಜಸ್ನಲ್ಲಿ ಈ ತಂದೆ ತಾಯಿಗಳಿಗೆ ಮಕ್ಕಳನ್ನು ಹೇಗೆ ಸಾಕಬೇಕು, ಹೇಗೆ ಅವ್ರನ್ನ ಡೆವಲಪ್ಮೆಂಟ್ ಮಾಡಬೇಕು, ಯಾವ ಪೌಷ್ಟಿಕ ಆಹಾರವನ್ನು ಕೊಡಬೇಕು ಅನ್ನೋದೆಲ್ಲ ಅವ್ರಿಗೆ ತಿಳಿಸಿ ಮಾಹಿತಿಯನ್ನು ತಿಳಿಸಿ ನಾನು ಈ ಒನ್ ಇಯರ್ನಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡಿ ಹೆಮ್ಮೆ ಪಡಬೇಕು. ನಿಮ್ಮೆಲ್ಲರ ಕಡೆಯಿಂದ ನಾನು ಹೆಮ್ಮೆ ಪಡಬೇಕಂತ ಆಸೆ ಪಡ್ತಾ ಇದ್ದೀನಿ. ಅದು ಭಗವಂತನಾಗ ಈ ನನಗೆ ಎಷ್ಟು ನನಗೆ ಆಯುರ ಆರೋಗ್ಯವನ್ನು ಕೊಟ್ಟು ಒಳ್ಳೆಯ ಮನಸ್ಸಿನಿಂದ ಬುದ್ಧಿ ಕೊಡಬೇಕಂತ ಒಳ್ಳೆಯ ಸೇವೆಯನ್ನು ಮಾಡಬೇಕಂತ ನನಗೆ ಈ ಸಲದ ಲಯನ್ಸ್ ಕ್ಲಬ್ ಸೆಕ್ರೆಟರಿಯಾಗಿ ನನ್ನ ಎಲೆಕ್ಟ್ ಮಾಡಿದ್ದಾರೆ ಅಥವಾ ಅಪಾಯಿಂಟ್ ಮಾಡಿದ್ದಾರೆ. ಸೊ ನಿಮ್ಮೆಲ್ಲ ಸೇವೆಗೆ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ. ನಮ್ಮ ಟೀಮ್ 100% ಈ ಸಲ ಡೆಫಿನೆಟಾಗಿ ನಾವು ಹೇಳ್ಬೋದು ವಿಲ್ ಡೂ ಸಮ್ ಚೇಂಜಸ್, ಹೊಸದೇನಾದರೂ ಮಾಡೋಣ ಅಂತ. ರೆಗ್ಯುಲರಾಗಿ ಒಂದು ಮಾಡ್ತಾನೆ ಇದ್ದಾರೆ ಈ ಶೋರ್ಸ್ದಿಂದ, ಇನ್ನೂ ಹೊಸದೇನಾಗುತ್ತೆ ಅದು ಮಾಡೋದಕ್ಕೆ ಟ್ರೈ ಮಾಡಿ. ಈಗ ಅದೇ ಹೇಳಿದ್ರಲ್ಲ ಈಗ ಹೊಸ ಪ್ರಾಜೆಕ್ಟ್ಸ್ ಅಂತೇಳಿ ಯಾವುದನ್ನು ಪ್ಲ್ಯಾನ್ ಅಂತೂ ಮಾಡಿಲ್ಲ. ಬಟ್ ನಮ್ದು ರೆಗ್ಯುಲರ್ ಆಗಿ ಇಲ್ಲಿಂದ ಐ ಕ್ಯಾಂಪ್ದು ಅವೆಲ್ಲ ಪ್ರಾಜೆಕ್ಟ್ಸ್ ಇದ್ದೇ ಇರುತ್ತೆ. ಬಟ್ ಅದಲ್ಲದೆ ಈ ಸಲ ಏನೋ ಹೊಸ ಪ್ರಾಜೆಕ್ಟ್ಸ್ಗೂ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಈ ಸಲ ಏನಾದ್ರು ಒಂದು ಹೊಸದೇನಾದ್ರು ಮಾಡೋಣ ಅಂತ ಅಷ್ಟೇ. ಈಗ ಏಜೆನ್ಸಿಯಾಗಿ ನಾನು
ಪ್ರಮಾಣವನ್ನು ಸ್ವೀಕಾರ ಮಾಡಿದೆ. ನಮ್ಮ ಟೀಮ್ ವರ್ಕ್ ಜೊತೆಗೆ ನಾನು ಸದಸ್ಯರಾಗಿ ಇರುತ್ತೇನೆ. ನಿಮ್ಮ ಟೀಮ್ ವರ್ಕ್ನಲ್ಲಿ ಏನಾದರೂ ಹೊಸ ಪ್ಲಾನ್ಗಳು ಏನಾದರೂ ಹಾಕೊಂಡು ಏನು ಮುಂದಾದರೂ ಮಾಡಬೇಕಂತ ಈ ಹೊಸ ಪ್ರಾಜೆಕ್ಟ್ಗಳನ್ನ ಇನ್ನೂ ಡಿಸ್ಕಸ್ ಈಗಾಗಿದೆ ಅಲ್ಲ, ಇನ್ನೂ ಮುಂದೆ ಡಿಸ್ಕಸ್ ಮಾಡ್ಕೊಂಡು ಹೊಸ ಪ್ರಾಜೆಕ್ಟ್ಗಳು ತಗೊಂಡು ವರ್ಕ್ ಮಾಡಬೇಕು. ಥ್ಯಾಂಕ್ ಯು.